ಒಂದೇ ಇವತ್ತು ದೇಶದ ಜನರಿಗೆ ಗೊತ್ತಾಗ್ಬಿಟ್ಟಿದೆ ಇಸ್ಲಾಂ ಅಂದ್ರೆ ಏನು, ಆ ಇಸ್ಲಾಮಿನ ಸಂಘಟನೆಗಳು ಮಾಡ್ತಿರುವ ಕೆಲಸ ಏನು ಇವತ್ತೆಲ್ಲರಿಗೆ ಗೊತ್ತಾಗ್ಬಿಟ್ಟಿದೆ. ಈಗ ಆಗ್ಬೇಕಾದದ್ದು ಆ ಸಮಸ್ಯೆಗೆ ಉತ್ತರ ಏನು ಅಂತೇಳಿ. ಇವತ್ತು ನಾವು ಹುಡುಕಬೇಕಾದದ್ದು ಅದನ್ನು ಹೇಗೆ ಪರಿಹಾರ ಮಾಡಬೇಕು ಅಂತೇಳಿ. ಅವರಂತೂ ನಿಶ್ಚಯ ಮಾಡಿದ್ದಾರೆ ಭಾರತವನ್ನು ಇಸ್ಲಾಮೀಕರಣ ಮಾಡಬೇಕು ಅಂತೇಳಿ. ಭಾರತದಲ್ಲಿದ್ದಂತ ಪ್ರತಿಯೊಂದು ಜಿಲ್ಲೆ, ಪ್ರತಿಯೊಂದು ಗ್ರಾಮ, ಪ್ರತಿಯೊಂದು ಹಳ್ಳಿ, ಪ್ರತಿಯೊಂದು ನಗರವನ್ನು ಇಸ್ಲಾಮೀಕರಣ ಮಾಡಬೇಕೆಂಬಂತ ಷಡ್ಯಂತ್ರವನ್ನು ಅವರು ಇವತ್ತು ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ಷಡ್ಯಂತ್ರ ಇವತ್ತು ನಿನ್ನೆಯದಲ್ಲ, ಯಾವಾಗ ನಮ್ಮ ದೇಶದ ಮೇಲೆ 7ನೇ ಶತಮಾನಕ್ಕೆ ಮೊಹಮ್ಮದ್ ಬಿನ್ ಕಾಸಿಂ ಎಂಬಂತ ಒಬ್ಬ ಇಸ್ಲಾಂ ದಾಳಿಕೋರ ನಮ್ಮ ದೇಶದ ಮೇಲೆ ಯಾವಾಗ ಆಕ್ರಮಣ ಮಾಡಿದ್ನ, ಆ 7ನೇ ಶತಮಾನದಿಂದ ಇವತ್ತಿನ ತನಕ ನಿರಂತರವಾಗಿ ಇವತ್ತು ನಮ್ಮ ದೇಶದ ಮೇಲೆ ದೌರ್ಜನ್ಯ, ಅನ್ಯಾಯ, ಹಿಂದೂ ಸಮಾಜದ ಕಾರ್ಯಕರ್ತರ ಕೊಲೆ, ನಮ್ಮ ಶ್ರದ್ಧಾ ಬಿಂದುಗಳ ನಾಶ, ಲವ್ ಜಿಹಾದ್, ಗೋ ಹತ್ಯೆ, ಲ್ಯಾಂಡ್ ಜಿಹಾದ್, ಇಕಾನಮಿ ಜಿಹಾದ್, ಈ ರೀತಿ ಬೇರೆ ಬೇರೆ ಕೆಲಸಗಳನ್ನು ಮಾಡುತ್ತಾ ಈ ದೇಶವನ್ನು ಇಸ್ಲಾಮೀಕರಣ ಮಾಡುವಂತ ಒಂದು ವ್ಯವಸ್ಥಿತವಾದಂತಹ ಕೆಲಸವನ್ನು ಇವತ್ತು ಮುಸಲ್ಮಾನ್ ಸಂಘಟನೆಗಳು ಮಾಡ್ತಾ ಇದೆ. ಯೋಚನೆ ಮಾಡಿ ಬಂಧುಗಳೇ, ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಗೆದ್ದದ್ದಕ್ಕೂ, ಪಾಕಿಸ್ತಾನದ ಪರ ಘೋಷಣೆ ಹಾಕಿದ್ದಕ್ಕೂ ಏನು ಸಂಬಂಧ ಅಂತೇಳಿ ಒಂದಷ್ಟು ಜನರ ತಲೆಯಲ್ಲಿ ಇರಬಹುದು. ಸಂಬಂಧ ಇದೆ, ಸಂಬಂಧ ಇದೆ ಬಂಧುಗಳೇ. 1947ರಲ್ಲಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕಾದ್ರೆ ಮೊದಲು ನಿರ್ಮಾಣ ಆದದ್ದು ಪಾಕಿಸ್ತಾನ. 1947ರ ಆಗಸ್ಟ್ 14ನೇ ರಾತ್ರಿ ಪಾಕಿಸ್ತಾನದ ಮೊದಲನೇ ಪ್ರಧಾನಮಂತ್ರಿ ಮೊಹಮ್ಮದ್ ಅಲಿ ಜಿನ್ನಾ ಭಾಷಣ ಮಾಡ್ತಾ ಹೇಳ್ತಾನೆ, ಹಸ್ತೆ ಹಸ್ತೆ ಲೇಲಿಯಾ ಪಾಕಿಸ್ತಾನ್ ಅಭಿ ಹಮ್ ಲಡ್ತೆ ಲಡ್ತೆ ಲೇಂಗೆ ಹಿಂದೂಸ್ತಾನ್. ಅಂದ್ರೆ ಅರ್ಥ, ನಗುತ್ತಾ ಪಾಕಿಸ್ತಾನವನ್ನು ನಾವು ನಿರ್ಮಾಣ ಮಾಡಿದ್ವಿ, ಇನ್ನು ಮುಂದೆ ಹೋರಾಟ ಯುದ್ಧಗಳನ್ನು ಮಾಡುತ್ತಾ ಭಾರತವನ್ನು ಗೆಲ್ಲೋಣ ಅಂತೇಳಿ ಅವತ್ತು 1947ರಲ್ಲಿ ಹೇಳಿದ್ದ. ಈ 1947ರ ಮೊಹಮ್ಮದ್ ಅಲಿ ಜಿನ್ನನ ಇದೇ ಮಾತಿನಿಂದ ಪ್ರೇರಿತ ಆದಂತ ನೂರಾರು ಸಂಘಟನೆಗಳು ಇವತ್ತು ನಮ್ಮ ದೇಶದಲ್ಲಿ ಹುಟ್ಕೊಳ್ತು ಲಷ್ಕರ್ ಎ ತೊಯ್ಬಾ, ಅಲ್ಕೈದಾ, ಇಂಡಿಯನ್ ಮುಜಾಹಿದ್ದೀನ್, ಜೈಷ್ ಎ ಮೊಹಮ್ಮದ್, ಸಿಮಿ, ಹಿಜ್ಬುಲ್ ಮುಜಾಹಿದ್ದೀನ್, ಕೆಎಫ್ಡಿ, ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ, SDPI, ಇದೆಲ್ಲವೂ ದೇಶವನ್ನು ಇಸ್ಲಾಮೀಕರಣ ಮಾಡಬೇಕೆಂಬಂತ ಹುಟ್ಟಿದಂತಹ ಸಂಘಟನೆಗಳು. ಇವರಿಗೆ ಯಾರು ಪ್ರೇರಣೆ ಅಂತ ಕೇಳಿದ್ರೆ ಭಾರತ ಅಲ್ಲ, ಇವರಿಗೆ ಪ್ರೇರಣೆ ಪಾಕಿಸ್ತಾನ. ಅದಕ್ಕೋಸ್ಕರ ಇವತ್ತು ಪಾಕಿಸ್ತಾನದಲ್ಲಿ ಕ್ರಿಕೆಟ್ ಅಲ್ಲಿ ಪಾಕಿಸ್ತಾನ ಗೆದ್ರೆ ನಮ್ಮ ದೇಶದಲ್ಲಿ ಪಟಾಕಿ ಸಿಡಿಸ್ತಾರೆ. ಇವತ್ತು ಪಾಕಿಸ್ತಾನದ ಸೈನಿಕರು ನಮ್ಮ ದೇಶದ ಸೈನಿಕರನ್ನು ಕೊಂದ್ರೆ ಇವರು ಸಂತೋಷ ಪಡ್ತಾರೆ. ಇವರು ಪಾಕಿಸ್ತಾನ ಯಾವುದೆಲ್ಲ ನಮ್ಮ ದೇಶದ ಮೇಲೆ ಚಟುವಟಿಕೆ ನಡೆಸ್ತದ ಅದನ್ನೆಲ್ಲವನ್ನು ಇವರು ತೆಗೆದುಕೊಳ್ತಾರೆ, ಪಾಕಿಸ್ತಾನದ ಪರ ಘೋಷಣೆ ಆಗ್ತಾರೆ. ಬಂಧುಗಳೇ, ಪಾಕಿಸ್ತಾನದ ಪರ ಘೋಷಣೆ ಆಗ್ತಾರೆ. ಮೊನ್ನೆ ನಡೆದೋದು ಇಷ್ಟೇ, ಚುನಾವಣೆಯಲ್ಲಿ ಗೆದ್ವಿ,
ಇನ್ ಮುಂದೆ ಇದು ನಮ್ಮ ಗ್ರಾಮ, ಈ ಗ್ರಾಮವನ್ನು ಇಸ್ಲಾಮೀಕರಣ ಮಾಡಬೇಕು. ಈ ಗ್ರಾಮವನ್ನು ಇಸ್ಲಾಮೀಕರಣ ಮಾಡಬೇಕಾದ್ರೆ ನಾವು ಪಾಕಿಸ್ತಾನವನ್ನು ಮಾದರಿಯಾಗಿ ತೆಗೆದುಕೊಳ್ಬೇಕು. ಅದಕ್ಕೋಸ್ಕರ ಪಾಕಿಸ್ತಾನದ ಪರ ಘೋಷಣೆಯನ್ನು ಹಾಕಲಿಕ್ಕೆ ಇವತ್ತು ಪ್ರಾರಂಭ ಮಾಡಿದ್ದಾರೆ. ಕಾಶ್ಮೀರದಲ್ಲಿ ಮಾಡಿದ್ದಲ್ಲೇ ಅವರು ನಮ್ಮ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಮಾಡಿದ್ದು ಇದಲ್ಲೇ ಅವರು ಕೇರಳದಲ್ಲಿ ಮಾಡಿದ್ದು ಕೂಡ ಇದನ್ನೇ ಅವರು ಕೇರಳದ ಮಲ್ಲಪುರಂ ಜಿಲ್ಲೆಯನ್ನು ಒಂದ್ಸಲ ಯೋಚನೆ ಮಾಡಿ ಅಲ್ಲಿಯ ಎಸ್ ಪಿ ಆರ್ ಅಂತ ಕೇಳಿದ್ರೆ ಅವ ಮುಸಲ್ಮಾನ್, ಅಲ್ಲಿಯ ಡಿ ಸಿ ಆರ್ ಅಂತ ಕೇಳಿದ್ರೆ ಅವ ಮುಸಲ್ಮಾನ್, ಅಲ್ಲಿಯ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಯಾರು ಅಂತ ಕೇಳಿದ್ರೆ ಅವ ಮುಸಲ್ಮಾನ್, ಪೊಲೀಸ್ ಸಿಬ್ಬಂದಿಗಳು ಯಾರು ಅಂತ ಕೇಳಿದ್ರೆ ಅವ ಮುಸಲ್ಮಾನ್, ಎಂ ಪಿ ಆರ್ ಕೇಳಿ ಅಂತ ಕೇಳಿದ್ರೆ ಅವನು ಮುಸಲ್ಮಾನ್, ಎಂ ಎಲ್ ಎ ಮುಸಲ್ಮಾನ್, ಗ್ರಾಮ ಪಂಚಾಯತ್ ಮೆಂಬರು ಮುಸಲ್ಮಾನ್, ಎಲ್ಲರೂ ಮುಸಲ್ಮಾನ್, ಎಲ್ಲರೂ ಮುಸಲ್ಮಾನರು. ಇವತ್ತು ಮಲ್ಲಪುರಂ ಜಿಲ್ಲೆಯನ್ನು ಒಂದು ರಾಜ್ಯವನ್ನಾಗಿ ನಮಗೆ ಬಿಟ್ಕೊಡ್ಬೇಕು ಬಿಟ್ಕೊಡ್ಬೇಕು ಎಂಬಂತ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಎಸ್ ಡಿ ಪಿ ಐ ಕೇವಲ ಗೆದ್ದದ್ದು ಮಾತ್ರ ಅಲ್ಲ, ಇದರ ಹಿಂದೆ ಬೆಳ್ತಂಗಡಿ ಗ್ರಾಮದಲ್ಲಿ ಇಸ್ಲಾಮೀಕರಣ ಮಾಡಬೇಕೆಂಬಂತಹ ಏಕೈಕ ಉದ್ದೇಶದಿಂದ ಇವತ್ತು ಪಾಕಿಸ್ತಾನದ ಪರ ಘೋಷಣೆಯಲ್ಲಿ ಇವತ್ತು ಕೂಗಿದ್ದಾರೆ, ಪಾಕಿಸ್ತಾನದ ಪರ ಘೋಷಣೆ ಕೂಗಿದ್ದಾರೆ. ನಿಮಗೆ ಇವತ್ತು ಒತ್ತಡವನ್ನು ಹಾಕ್ತಾ ಇದ್ದಾರೆ, ಒಳಗಿದ್ದಂಥವರನ್ನು ಬಿಡಬೇಕು ಅಂತೇಳಿ ನಿಮ್ಮ ಪ್ರತಿ ದಿವಸ ನಿಮಗೆ ಒತ್ತಡ ಹಾಕ್ತಾ ಇದ್ದಾರೆ, ಪ್ರತಿ ದಿವಸ ನಿಮ್ಮ ಸ್ಟೇಷನ್ನ ಮುಂದೆ ಬರ್ತಾ ಇದ್ದಾರೆ. ನೀವೇನಾದರೂ ಅವರ ಒತ್ತಡಕ್ಕೆ ಅಥವಾ ಇನ್ನೊಬ್ಬರ ಒತ್ತಡಕ್ಕೆ ಮನಿದು ಅವರನ್ನೇನಾದರೂ ಬಿಡುಗಡೆಗೊಳಿಸಿದ್ದಿಂತ ಆದರೆ ವಿಶ್ವ ಹಿಂದೂ ಪರಿಷತ್ ಸುಮ್ಮನೆ ಕೂತ್ಕೊಳ್ಳಲ್ಲ, ವಿಶ್ವ ಹಿಂದೂ ಪರಿಷತ್ ಸುಮ್ಮನೆ ಕೂತ್ಕೊಳ್ಳಲ್ಲ, ಕರಾವಳಿಯ ಎಲ್ಲಾ ಜಿಲ್ಲೆಯ ಎಲ್ಲಾ ರಸ್ತೆಗಳಲ್ಲಿ ಮೇಲೆ ಕೂತ್ಕೊಳ್ತೀವಿ, ಎಲ್ಲಾ ಸ್ಟೇಷನ್ಗಳ ಎದುರು ಬಂದು ನಾವು ಪ್ರತಿಭಟನೆ ಮಾಡ್ತೀವಿ, ಸ್ಟೇಷನ್ಗಳ ಎದುರು ಬಂದು ಪ್ರತಿಭಟನೆ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಅವರನ್ನು ನೀವು ಬಿಡಬಾರದು. ದೇಶದ್ರೋಹದ ಕೆಲಸ ಏರೇ ಮಲ್ಪಡು, ಚೆಕ್ ಪೋಸ್ಟ್ ಹುಡುಮನೆ ಆ ಕೈಯರೆ ಕಬೀರ್ ಬಣ್ಣ ಆಗಿ ಗೋಕಲ್ಲತ್ತರ ಮಲ್ಪಣಾಗ ಸೂಟ್ ಔಟ್ ಮಾಡ್ತಿದ್ದೀರ. ಯಾನ್ ಈತೆ ಪಣ್ಣ ಪೊಲೀಸ್ ತಗಲ್ಲ 24 hours ಆಗಲ್ಲ ಸೊಂಟೋಡು ಬಿಸ್ತು ಇಪ್ಪುಂಡು ಏನು ಪಾಕಿಸ್ತಾನದಿಂದ ಬರುತ್ತೆ ಈ ದೋಸ ದೇಶದ ಕೃತ್ಯ ಏನು ಮಲ್ಪೇರ ಸೂಟ್ ಔಟ್ ಮಲ್ಪಾಗಲೇ ದಯ ಮಲ್ಪಾರ ಪೂಜಾ ಈ ರಾಜ್ಯ ಮೆಚ್ಚುಗಳಿಗೇನು ಸರ್ಕಾರ ಮೆಚ್ಚುಣ್ಣು ಒಬೇ ಸರ್ಕಾರ ಇಪ್ಪಾಡು ಈ ದೇಶನು ಅಗಲಿನ ಮೂಲ ದಿಡಂಡ ನನಮಿತ್ತು ತೊಂದರೆ ಅಂತ ವಿಚಾರಡು ಅಗಲಿನ ಮುತ್ತು ಗಡಿಪಾರು ಮಲ್ಪಲಿ. ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನ ವೀಕ್ಷಿಸಬೇಕೆ? ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.